ವಿದೇಶ ಪ್ರವಾಸ ಮುಗಿಸಿ ಮಾಜಿ ಸಿಎಂ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. 12 ದಿನಗಳ ಕಾಲ ವಿದೇಶ ಪ್ರವಾಸಕ್ಕೆ ತೆರಳಿದ್ದ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಯುರೋಪ್ ಪ್ರವಾಸವನ್ನ ಮುಗಿಸಿಕೊಂಡು ಲಂಡನ್ನಿಂದ ಬೆಂಗಳೂರಿಗೆ ಮಾಜಿ ಸಿಎಂ ಸಿದ್ದು ವಾಪಸ್ಸಾಗಿದ್ದಾರೆ. ಬೆಳಗಿನ ಜಾವ 3 ಗಂಟೆಗೆ KIALಗೆ ಆಗಮಿಸಿದ ಸಿದ್ದರಾಮಯ್ಯ ವಿದೇಶ ಪ್ರವಾಸ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಜೊತೆ ಪುತ್ರ ಯತೀಂದ್ರ ಹಾಗೂ ಗೋವಿಂದ್ ರಾಜು ಕೂಡ ವಾಪಸ್ಸಾಗಿದ್ದಾರೆ. ಯುರೋಪ್ ಪ್ರವಾಸವನ್ನು ಮುಗಿಸಿ ಲಂಡನ್ನಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಸಹಜವಾಗಿ ಸಿದ್ದರಾಮಯ್ಯನವರು ಬಂದ ನಂತರ ಇಲ್ಲಿರುವಂತಹ ಗೊಂದಲಗಳು ಮುಗಿಯುತ್ತಾ, ಗೊಂದಲಗಳು ನಿವಾರಣೆ ಆಗುತ್ತಾ ಅನ್ನುವಂಥ ಒಂದು ಕುತೂಹಲವಿತ್ತು. ಇವತ್ತು ಅವರು ಬೆಳಗ್ಗೆಯಿಂದಲೇ ಸಭೆ ಮೇಲೆ ಸಭೆ ನಡೆಸುವಂಥ ಸಾಧ್ಯತೆಗಳಿದೆ. ಜಾರಕಿಹೊಳಿ ಬ್ರದರ್ಸ್ ಬಂದು ಸಿದ್ದರಾಮಯ್ಯನವರನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಈಗ ನಂತರದ ರಾಜಕೀಯ ಚಿತ್ರಣ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಮೂಡಿದೆ. ರಾಜಕೀಯ ವಿದ್ಯಮಾನಗಳ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಜಾರಕಿಹೊಳಿ ಬ್ರದರ್ಸ್ ಸಮಸ್ಯೆ ಬಗ್ಗೆಯೂ ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಕೆಲವು ಕೈ ನಾಯಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಹೇಳೋದೆಲ್ಲ ಬರೀ ಸುಳ್ಳು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನು ಅವಶ್ಯಕತೆ ಬಿದ್ರೆ ಸಮನ್ವಯ ಸಮಿತಿ ಸಭೆ ಕರೆಯುವುದಾಗಿ ಕೂಡ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಏನೇ ಸಮಸ್ಯೆಗಳಿದ್ರು ಕೂಡ ಸಮನ್ವಯ ಸಮಿತಿ ಸಭೆ ಕರೀತೇನೆ, ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತೇನೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದು ಅವಶ್ಯಕತೆ ಬಿದ್ದರೆ ಮಾತ್ರ ಅನ್ನುವಂಥದ್ದನ್ನ, ಅದೇ ಜಾರಕಿಹೊಳಿ ಬ್ರದರ್ಸ್ ಸಮಸ್ಯೆ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಹಾಗೆ ಸರ್ಕಾರ ಉರುಳುತ್ತೆ ಅನ್ನುವಂಥ ಒಂದು ಮಾಹಿತಿ ಮತ್ತು ಕೆಲವು ಕೈ ನಾಯಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಹೇಳೋದೆಲ್ಲ ಸುಳ್ಳು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಪ್ರವಾಸ ಮುಗಿಸಿ ಬಂದಂಥ ಮಾಜಿ ಸಿಎಂ ಸಿದ್ದು ಈ ನಂತರದಲ್ಲಿ ಯಾವೆಲ್ಲ ರೀತಿಯಾದಂಥ ಒಂದು ಬೆಳವಣಿಗೆಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಾರೆ ಅನ್ನುವಂಥದ್ದು. ಸೊ ಎಲ್ಲರ ಜೊತೆ ಸಭೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಇವತ್ತು ಸಭೆ ನಡೆಸಿ ಸಂಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರಾ ಅಥವಾ ಸಮನ್ವಯ ಸಮಿತಿ ಸಭೆ ಕರೆಯುವಂಥ ಒಂದು ಸಾಧ್ಯತೆ ಇದೆಯಾ ಅನ್ನುವಂಥದ್ದು. ಯಾಕಂದರೆ ಅವರೇ ಹೇಳಿದ ಹಾಗೆ ಅವಶ್ಯಕತೆ ಬಿದ್ದರೆ ಸಮನ್ವಯ ಸಮಿತಿ ಸಭೆಯನ್ನು ಕರಿತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಮಿತ್ರ ಪಕ್ಷಗಳ ವಿಚಾರವಾಗಿ ಯಾವುದೇ ಸಮಸ್ಯೆ ಕಂಡು ಬರ್ತಾ ಇಲ್ಲ. ಜಾರಕಿಹೊಳಿ ಬ್ರದರ್ಸ್ ವಿಚಾರವಾಗಿ ಕಾಂಗ್ರೆಸ್ನಲ್ಲೇ ಕೆಲವೊಂದು ಗೊಂದಲಗಳಿರುವಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಯಾವ ರೀತಿಯಾಗಿ ಸಭೆಯನ್ನು ಕರೀತಾರೆ, ಯಾವ ರೀತಿಯಾದಂಥ ಒಂದು ಸಂಧಾನ ಸೂತ್ರವನ್ನು ಇಲ್ಲಿ ಯಶಸ್ವಿಯಾಗಿ ನಡೆಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಹನ್ನೆರಡು ದಿನಗಳ ಕಾಲ ವಿದೇಶ ಪ್ರವಾಸಕ್ಕೆ ತೆರಳಿದ್ರು ಸಿದ್ದರಾಮಯ್ಯ. ಯುರೋಪ್ ಪ್ರವಾಸವನ್ನು ಮುಗಿಸಿ ಲಂಡನ್ನಿಂದ ಬೆಂಗಳೂರಿಗೆ ಬೆಳಗಿನ ಜಾವ 3 ಗಂಟೆಗೆ ಬಂದಿಳಿದಿದ್ದಾರೆ. ಯುರೋಪ್ ಪ್ರವಾಸ ಚೆನ್ನಾಗಿತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ಅದನ್ನು ಹೊರತುಪಡಿಸಿದ್ರೆ ಜಾರಕಿಹೊಳಿ ಬ್ರದರ್ಸ್ ವಿಚಾರವಾಗಿ ನನಗೇನು ಗೊತ್ತಿಲ್ಲ, ಆ ಸಮಸ್ಯೆ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ.